ನೋಡಿ, ರಾಷ್ಟ್ರದಲ್ಲಿ ನಮ್ಮ ಪಾರ್ಟಿಗೆ ಅದರದ್ದೇ ಆಗಿರ್ತಕ್ಕಂಥ ಸಿಸ್ಟಮ್ ಇದೆ, ನಿಯಮಗಳಿದ್ದಾವೆ. ನಮ್ಮ ಪಾರ್ಟಿಯಲ್ಲಿ ಬಹಳ ವರ್ಷ ದುಡಿದವರು ಬೆಳೆದವರು ಜಗದೀಶ್ ಶೆಟ್ಟರು. ನಮ್ಮ ಪಾರ್ಟಿಯಲ್ಲಿ ಒಂದು ಪಾರ್ಲಿಮೆಂಟರಿ ಬೋರ್ಡ್ ಇದೆ, ಇಲೆಕ್ಷನ್ ಕಮಿಟಿ ಇದೆ, ಅದೆಲ್ಲವೂ ನಿರ್ವಹಣೆ ಮಾಡಿ ಒಟ್ಟು ಅಭಿಪ್ರಾಯದ ಒಮ್ಮತದ ಅಭಿಪ್ರಾಯದ ಆಧಾರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗುತ್ತೆ. ಯಾವುದೋ ಒಬ್ಬ ವ್ಯಕ್ತಿ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಹೋಗುವುದಿಲ್ಲ, ಒಬ್ಬ ವ್ಯಕ್ತಿ ಒಬ್ಬ ಅಭ್ಯರ್ಥಿಯನ್ನು ತಿಳಿಸಾಕಲಿಕ್ಕೆ ಹೋಗುತ್ತೆ. ಹಾಗೆ ಎಲ್ಲ ಒಮ್ಮತದ ಅಭಿಪ್ರಾಯದ ಆಧಾರದಲ್ಲಿ ನಮ್ಮ ಚುನಾವಣಾ ಪ್ರಕ್ರಿಯೆಗಳು ನಡೀತದೆ. ಅದಕ್ಕೋಸ್ಕರವೂ ನಾವು ಬೇರೆ ಯಾವ ಪಾರ್ಟಿಯಲ್ಲಿ ಇವತ್ತು ಅವ್ರು ಹೋಗಿರುವ ಕಾಂಗ್ರೆಸ್ಸಲ್ಲಿ ಈ ಸಿಸ್ಟಮ್ ಇಲ್ಲ. ನಾವು ಮತಗಟ್ಟೆಯ ಕಾರ್ಯಕರ್ತರಲ್ಲಿ ವೋಟ್ ಮಾಡಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಆ ಅಭಿಪ್ರಾಯ ಸಂಗ್ರಹವನ್ನು ಜಿಲ್ಲೆಯ ಕೋರ್ ಕಮಿಟಿ, ರಾಜ್ಯದ ಕೋರ್ ಕಮಿಟಿ ಇವರೇ ಇದ್ದರು ಆ ಟೀಮಲ್ಲಿ, ಎಲ್ಲವನ್ನು ಯೋಚನೆ ಮಾಡಿಕೊಂಡು ಕೇಂದ್ರಕ್ಕೆ ಕಳಿಸ್ತೀವಿ.